ಸ್ಯಾಂಡಲ್ವುಡ್ನ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ರಕ್ಷಿತ್ ಶೆಟ್ಟಿ ಅವರ ಬರ್ತ್ಡೇ ಇವತ್ತು. ಸೊ ಅವ್ರನ್ನ ಮಾತಾಡ್ಸೋಣ. ಹಾಯ್ ಸರ್, ಹ್ಯಾಪಿ ಬರ್ತ್ಡೇ ಫಸ್ಟ್ ಆಫ್ ಆಲ್. ಸೊ ಹೀರೋಗಳೆಲ್ಲರೂ ಬರ್ತ್ಡೇ ಅಂತ ಅಂದಾಗ ಎಲ್ಲರೂ ಅಭಿಮಾನಿಗಳು ಎಲ್ಲರೂ ಬಂದಿರ್ತಾರೆ, ಅವ್ರ ಹತ್ರ ಕೇಕ್ ಕಟ್ ಮಾಡಿಸ್ಕೊಂಡು ಕೇಕ್ ತಿನ್ಕೊಂಡು ಆರಾಮಾಗಿ ಇವತ್ತು ಬರ್ತ್ಡೇನ ಎಂಜಾಯ್ ಮಾಡ್ತಾರೆ. ಆದರೆ ನೀವು ಇವತ್ತು ಫುಲ್ಲು ಪ್ಯಾಕ್ಡ್ ಚಾರ್ಲಿ ಸಿನಿಮಾ ಪ್ರಮೋಷನಲ್ಲಿ ಭಾಗಿಯಾಗಿದ್ದೀರಾ, ಏನು ಹೇಳ್ತೀರಿ ಸರ್? ಅದರ ಸಿನಿಮಾ ರಿಲೀಸ್ ಆಗ್ತಿದೆಯಲ್ವಾ, ಐ ಥಿಂಕ್ ಆ ಸೆಲೆಬ್ರೇಷನ್ ಬರ್ತ್ಡೇ ಸೆಲೆಬ್ರೇಷನ್ಕಿಂತ ದೊಡ್ಡ ಸೆಲೆಬ್ರೇಷನ್ ನನಗೆ. ಸ್ಪೆಷಲಿ ಯಾಕಂತಂದರೆ ಈ ಸಿನಿಮಾದ ಹಿಂದೆ ಏನು 3 ವರ್ಷದ ಎಫರ್ಟ್ ಇದೆ, ಆ್ಯಂಡ್ ದಿಸ್ ಈಸ್ ಅ ವೆರಿ ಯುನೋ ವೆರಿ ಸ್ಪೆಷಲ್ ಫಿಲ್ಮ್ ಟು ಮೀ ಫಾರ್ ಮೆನಿ ರೀಸನ್ಸ್. ಸೊ ಯುನೋ ಅದು ರಿಲೀಸ್ ಆಗ್ತಿರೋದು ಸೆಲೆಬ್ರೇಷನ್. ಸರ್, ಚಾರ್ಲಿ ಸಿನಿಮಾ ನಿಮಗೆ ಎಷ್ಟು ಸ್ಪೆಷಲ್? ಬಿಕಾಸ್ ಈ ಸಿನಿಮಾನ ನೋಡಿದಾಗ ಎಲ್ರಿಗೂ ಕೂಡ ಇಂಗ್ಲೀಷ್ ಸಿನಿಮಾ ಹಚ್ಚಿಕೋ ಡಾಗ್ ನೆನಪಾಗುತ್ತೆ, ಇದು ಕನ್ನಡದ ಹಚ್ಚಿಕೋ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಸೊ ನೀವು ಹೇಳೋದಾದ್ರೆ ಏನು ಹೇಳ್ತೀರಿ ಅಂದರೆ ಆ ಸಿನಿಮಾ ನಿಮ್ಗೆ ಏನಾದರೂ ಇನ್ಸ್ಪಿರೇಷನ್ ಈ ಸಿನಿಮಾಗೆ? ಬಿಕಾಸ್ ಆ ಸಿನಿಮಾ ನೋಡಿಕೊಂಡು ಹೊರಗಡೆ ಬರುವಾಗ ನಾವು ನೋಡಿದಾಗ ಎಲ್ಲರೂ ಕಣ್ಣೀರು ಹಾಕ್ತಾರೆ ಆ ಸಿನಿಮಾ ಹಚ್ಚಿಕೋನ ನೋಡಿಬಿಟ್ಟು. ಸೊ ಇನ್ಸ್ಪಿರೇಷನ್ ಹೇಗೆ? ಇಲ್ಲ ಇಲ್ಲ, ಈ ಸಿನಿಮಾದ ಜರ್ನಿನೇ ಬೇರೆ ಇದೆ ಆ್ಯಕ್ಚುಲಿ. ಬಿಕಾಸ್ ದ್ಯಾಟ್ ಫಿಲ್ಮ್ ಇಸ್ ಕಂಪ್ಲೀಟ್ಲಿ ಅಬೌಟ್ ದ ಡಾಗ್, ದಿಸ್ ಫಿಲ್ಮ್ ಇಸ್ ಅಬೌಟ್ ಅ ಕ್ಯಾರೆಕ್ಟರ್. ಒಬ್ಬ ಕಂಪ್ಲೀಟಾಗಿ ಒಂದು ಇಂಟ್ರೋವರ್ಟ್ ಆಗಿರುವಂಥ ಕ್ಯಾರೆಕ್ಟರ್, ಅವನ ಲೈಫಲ್ಲಿ ನಾಯಿ ಬಂದಾಗ ಅವನ ಲೈಫ್ ಹೆಂಗೆ ಚೇಂಜ್ ಆಗುತ್ತೆ ಅನ್ನೋದು ಸಿನಿಮಾ. ಸೊ ದ ಚೇಂಜ್ ಓವರ್ ಇಸ್ ಹ್ಯಾಪ್ನಿಂಗ್ ಇನ್ಸೈಡ್ ಅ ಹ್ಯೂಮನ್ ಬೀಯಿಂಗ್. ಸೊ ಇಟ್ಸ್ ವೆರಿ ಡಿಫ್ರೆಂಟ್ ಫ್ರಮ್ ಹಚಿಕು. ಬಟ್ ಯುನೋ ಅಂದರೆ ಹಚಿಕು ನೀವು ಡೆಫಿನೆಟ್ಲಿ ಇಷ್ಟಪಟ್ಟಿದ್ರೆ ಈ ಸಿನಿಮಾ ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ. ಸರ್, ಈ ಸಿನಿಮಾ ಪೌರಾಣಿಕ ಸ್ಟೋರಿಗೆ ಏನಾದರೂ ಕನೆಕ್ಟ್ ಆಗುತ್ತಾ? ಬಿಕಾಸ್ ನಾವು ಕೇಳಿದಾಗೆ ಧರ್ಮ ಮತ್ತು ಯುಧಿಷ್ಠರನ ಕತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದೇನಾದರೂ ಈ ಸಿನಿಮಾದಲ್ಲಿ ಬರ್ಬೋದಾ ಹೇಗೆ ಅಂತ? ಹೌದು, ಅಂದರೆ ಆ ಒಂದು ಫಿಲಾಸಫಿಯ ಒಂದು ಫೌಂಡೇಶನ್ ಮೇಲೇ ಈ ಕಥೆನ ಆ್ಯಕ್ಚುಲಿ ಬರೆದಿರೋದು ಕಿರಣ್ ರಾಜ್ ಅವರು. ನೀವು ಪಾಂಡವರು ಏನೋ ಮಹಾಭಾರತ ಕೊನೆಯ ಅಧ್ಯಾಯ ಎಲ್ಲ ಇದೆಲ್ಲ ಮುಗಿದ ಮೇಲೆ ಪಾಂಡವರು ಹೆಂಗೆ ಏನೋ ಸ್ವರ್ಗಕ್ಕೆ ಹೋಗಬೇಕು ಅಂತ ಹೇಳಿ ಶುರು ಮಾಡ್ತಾರೆ ಹೋಗೋಕ್ಕೆ, ಆವಾಗ ಒಬ್ಬೊಬ್ಬರಾಗಿ ಸಾಯಕ್ಕೆ ಶುರು ಮಾಡ್ತಾರೆ. ಬಟ್ ಕೊನೆಗೆ ಯುಧಿಷ್ಠರ ಒಬ್ಬನೇ ಹೋಗಿ ಸ್ವರ್ಗದ ಬಾಗಿಲನ್ನು ಹೋಗಿ ರೀಚ್ ಆಗ್ತಾನೆ. ಸೊ ಅವನ ಜೊತೆ ಯಾವಾಗ ಅಲ್ಲಿವರೆಗೂ ನಡ್ಕೊಂಡು ಹೋಗಿರೋದು ಬರೀ ಒಂದು ನಾಯಿ ಮಾತ್ರ. ಸೊ ಇಲ್ಲಿ ಉಲ್ಟ ಅಂದರೆ ನಾಯಿ ಆ್ಯಕ್ಚುಲಿ ಧರ್ಮರಾಜನ ಕರ್ಕೊಂಡು ಹೋಗುತ್ತೆ ಸ್ವರ್ಗದ ಬಾಗಿಲುವರೆಗೂ, ಆ್ಯಂಡ್ ಅವನಿಗೆ ಲೈಫ್ ಏನು ಅಂತ ಏನೋ ಹೇಳಿಕೊಟ್ಟು ಒಂದು ಕೊನೆಯ ಇದು ಹಾಡುತ್ತೆ. ಸೊ ಯಾ, ನೀವು ಸಿನಿಮಾ ನೋಡಿದಾಗ ನಿಮ್ಗೆ ಅದನ್ನು ಕನೆಕ್ಟ್ ಆಗುತ್ತೆ ನಿಮಗೆ.